ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ. ನಾನು ಸೈಯದ್. ಈಗ ಕರ್ನಾಟಕ ರಾಜ್ಯದ ಒಂದು ರಾಜಕಾರಣದ ಒಂದು ಸುದ್ದಿ ತೆಗೆದುಕೊಂಡು ಬಂದಿದ್ದೇನೆ ವೀಕ್ಷಕರೇ. ಅದನ್ನು ನೋಡಿ ನೋಡಿದ ತಕ್ಷಣ ನೀವು ಫಾಲೋ ಮಾಡೋದನ್ನು ಮರೆಯಬೇಡಿ, ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಬಿ ಜೆ ಪಿ ತಂದಂಥ ಪಿತಾಮಹ ರಮೇಶ್ ಜಾರಕಿಹೊಳಿಯ ನಡೆ, ಮುಂದಿನ ನಡೆ ಏನು, ಏನು ನಡೆ ತೆಗೆದುಕೊಳ್ಬೇಕು ರಮೇಶ್ ಜಾರಕಿಹೊಳಿ? ಯಾಕೆ ಸುಮ್ಮನೆ ಕೂತಾರ್ರಿ ಇನ್ನೂವರೆಗೆ? ಯಾಕಂದರೆ ಅವರು ಎದ್ದ ಗುಡುಗ ಎಬ್ಬಿಸಿದ್ರೆ ಸಿಡಲು ಬಡ್ದಂಗೆ ಅಡ್ಡ ಮಳೆ ಬಡೀತು, ವಿಧಾನಸೌಧ ಧೂಳು ಹೇಳ್ಬೇಕು. ಹಿಂಗೆ ಒಂದು ಕಾರ್ಯಕ್ರಮ ಹಾಕ್ಕೊಂಡಾರ್ರಿ. ಈಗ ದಿಲ್ಲಿ ಪ್ರಯಾಣ ಮಾಡಕತ್ತಾರ. ದಿಲ್ಲಿ ಪ್ರಯಾಣ ಮಾಡಿದ ಮೇಲೆ ಏನೇನು ಮಾಡ್ತಾರೆ ನೋಡೋಣ್ರಿ ಎಲ್ಲರೂ. ಯಾಕಂದ್ರೆ ಈಗ ಪರಿಸ್ಥಿತಿ ಏನಾಗೈತಿ ರೀ? ರಮೇಶ್ ಜಾರಕಿಹೊಳಿ ಪರಿಶ್ರಮನೇ ಗೊತ್ತಿಲ್ಲೇನ್ರಿ ಬಿ ಜೆ ಪಿ ಅವ್ರಿಗೆ? ಇವತ್ತು ಯಾರ್ಯಾರು ಮಂತ್ರಿಗಳಾಗ್ಯಾರ, ಆ ಮಂತ್ರಿಗಳ್ದು ಇತಿಹಾಸ ಹೇಳ್ತಾನೆ ರೀ. ಅವರು ಏನೇನು ಮಾಡ್ಯಾರ ಅನ್ನೋದು, ಎಷ್ಟು ಮಂದಿ ಹತ್ರ ಕೇಸ್ ದಾಖಲಿದ್ದಾರ, ಎಷ್ಟು ಮಂದಿ ಬೇಲ್ ಮೇಲೆ ಅದಾರ, ಎಷ್ಟು ಮಂದಿ ಜಾಮೀನ ಮೇಲೆ ಅದಾರ, ಏನೇನು ಹಗರಣ ಪ್ರಕರಣ ಮಾಡಿದವ್ರು ಅದಾರ, ಅವ್ರದ್ದು ಜನ್ಮ ಜಾತಕೆಲ್ಲ ಹೇಳ್ತಾನೋ ಅದನ್ನು ನೋಡಕ್ರೆ. ಆದ್ರೆ ಬಾಲಚಂದ್ರ ಜಾರಕಿಹೊಳಿಗೂ ಸಹಿತ ಸಂಪುಟ ದರ್ಜೆದಾಗ ಮಿನಿಸ್ಟರ್ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ ಒಂದು ಕಾರಣ ಹೇಳ್ತಾರಂತ್ರಿ. ನೋಡ್ರಿ ಎಷ್ಟು ವಿಚಿತ್ರ ಐತಿ, ಬಿಮುಲ್ ಅಧ್ಯಕ್ಷ ಮಾಡಿರಲ್ಲ ಅಂತೇಳಿ. ಇದನ್ನು ಭಾಳ ಗಮನವಿಟ್ಟು ಕೇಳ್ಕೋಬೇಕು ವೀಕ್ಷಕರೇ. 16 ವರ್ಷದಿಂದ ಎಚ್ ಡಿ ರೇವಣ್ಣ ಅವರು ಮೂರು ಸರ್ಕಾರ ಬಂದಾಗ, ಕಾಂಗ್ರೆಸ್ ಬಿ ಜೆ ಪಿ ಜನತಾದಳ ಇದ್ದಾಗೂ ಸಹಿತ 16 ವರ್ಷದಿಂದ ತಮ್ಮ ಮಂತ್ರಿಯ ಸ್ಥಾನ ಜೊತೆಗೆ ಅವರು ಬಿಮುಲ್ ಅಧ್ಯಕ್ಷರಾಗಿದ್ದರು. ಇದನ್ನು ತುಂಬ ಗಮನ ಹರಿಸಬೇಕು ಹೈಕಮಾಂಡ್ ಬಿ ಜೆ ಪಿ ಅವರೇ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು 16 ವರ್ಷ ಅವರು ಚುನಾಯಿತ ಮಂಡಳಿಯಿಂದ ಆರಿಸಿ ಬಂದಂಥ ಈ ಬಿಮುಲ್ಗೆ ಇದು ನಿಗಮ ಮಂಡಳಿ ಅಲ್ಲ, ಇದು ಸರ್ಕಾರದ ನಾಮ ನಿರ್ದೇಶಿತ ಅಲ್ಲ, ಇದು ಚುನಾಯಿತ ಮಂಡಳಿ. ಪ್ರತಿ ಜಿಲ್ಲೆಯಿಂದ ಕೆ ಎಂ ಎಫ್ ದವರು ಇದಕ್ಕೆ ಮತ ಹಾಕಿ ಆರಿಸಿ ತಂದಂಥ ಈ ಬಿಮುಲ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿಗೆ ಮತ್ತು ಇದು ಸಂಪುಟ ದರ್ಜೆಯ ಸ್ಥಾನಮಾನ ಮಂತ್ರಿಗೆ ಏನು ಸಂಬಂಧವಿಲ್ಲ. ಹಾಗಾದರೆ ಎಚ್ ಡಿ ರೇವಣ್ಣ 16 ವರ್ಷ ಬೇರೆ ಸರ್ಕಾರ ಇದ್ದಾಗೂ ಸಹಿತ ಬಿಮುಲ್ ತಮ್ಮ ಅಧ್ಯಕ್ಷ ಸ್ಥಾನದಿಂದ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದರು. ಆದರೆ ಈ ಬಿಮುಲ್ಗೆ ಮತ್ತು ಈ ಅಧ್ಯಕ್ಷ ಸ್ಥಾನಕ್ಕೆ ಬಾಲಚಂದ್ರ ಜಾರಕಿಹೊಳಿಗೆ ಏನು ಸಂಬಂಧ ಇಲ್ಲ. ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಈ ಸಂಬಂಧ ಇಲ್ಲದ ವಿಷಯವನ್ನು ತೆಗೆದುಕೊಂಡು ನೇರವಾಗಿ ಈಗ ಸಚಿವ ಸ್ಥಾನ ನೀಡಬೇಕು. ಸಚಿವ ಸ್ಥಾನ ನೀಡಲಿಲ್ಲದಿದ್ದರೆ ಏನಾಗುತ್ತೆ ಪರಿಸ್ಥಿತಿ ಹೇಳಿ ನೋಡೋಣ. ಮೊನ್ನೆ ಬಾಲಚಂದ್ರ ಜಾರಕಿಹೊಳಿ ಅವರೇ ಹೇಳ್ತಾರೆ, ಸ್ವತಃ ನಾನು ಯಾವುದೇ ಲಾಬಿ ಮಾಡಿಲ್ಲ, ನೀವು ಲಾಬಿ ಮಾಡೋದು ಅವಶ್ಯಕತೆ ಇಲ್ಲ, ನಿಮ್ಮ ಮನೆಗೆ ಬರಬೇಕ್ರಿ, ಪ್ರಮಾಣ ವಚನ ತೆಗೆದುಕೊಳ್ಳು ಬರ್ರಿ ಸಾಹುಕಾರ ಅಂತೇಳಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಯಾಕಂದ್ರೆ ಪ್ಲಿಂತ್ ನೀವು ರೀ, ಇಬ್ಬರು ಸಹೋದರರು ಏನೇನು ಮಾಡಿರಿ ನೀವು ಇವತ್ತು ಸರ್ಕಾರ ತರಬೇಕಾದ್ರೆ? ಇವತ್ತು ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದನೂ ಸಹಿತ ಇವತ್ತು ಜಾರಕಿಹೊಳಿ ಕುಟುಂಬದ ಒಂದು ಪ್ರೀತಿಯಿಂದ, ಜಾರಕಿಹೊಳಿ ಕುಟುಂಬ ಮಾಡಿದ ಪರಿಶ್ರಮದಿಂದ ಇವತ್ತು ಮುಖ್ಯಮಂತ್ರಿ ಆಗಿದ್ರಿ. ಯಡಿಯೂರಪ್ಪ 3 ವರ್ಷ ಮಾಡಿದ್ರಿ ಜಾರಕಿಹೊಳಿ ಅವ್ರ ಬೆಂಬಲದಿಂದ, ಮನ್ಯಾಗ ಕೂತು ಸುಮ್ಕೊಂಡು ಬೇಡ್ರಿ. ಈಗ ಒತ್ತಾಡ್ತಾರ್ರಿ ಬೊಮ್ಮಾಯಿಗೆ ಇಬ್ಬರು ಅಣ್ಣತಮ್ಮರನ್ನ ಸಚಿವ ಸಂಪುಟ ಸ್ಥಾನದಾಗ ತೊಗೋಬೇಕು, ಇಲ್ಲದಿದ್ರೆ ಕರ್ನಾಟಕ ರಾಜ್ಯದಾಗ ಒಂದು ತೀವ್ರವಾದ ಹೋರಾಟ ಪ್ರಾರಂಭ ಆಕೈತಿ. ಅದ ಅವ್ರು ಕರೆ ಕೊಡುವಾರ ಇಬ್ಬರು ಅಣ್ಣತಮ್ಮ, ಅವ್ರು ಏನಾದರೂ ಒಂದು ಆವಾಜ್ ಹಾಕಿದ್ರೆ ಲಕ್ಷಾಂತರ ಮಂದಿ ಲಗ್ಗೆ ಹಾಕ್ತಾರೆ. ಆವಾಗ ಯಾವ ಮಂತ್ರಿ ಎಲ್ಲಿ ತಿರುಗಾಡೋದು ಸಹಿತ ಕಠಿಣ ಆಕೈತಿ, ಬಹಿಷ್ಕಾರ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಕೈತಿ. ಅದರ ಸಲುವಾಗಿ ಈಗ ಬಾಲಚಂದ್ರಗೆ ಮತ್ತು ರಮೇಶ್ ಜಾರಕಿಹೊಳಿಗೆ ತಕ್ಷಣ ಮಂತ್ರಿ ಸ್ಥಾನ ಕೊಟ್ಟರೆ ಈ ಬಿ ಜೆ ಪಿ ಸರ್ಕಾರ ಉಳಿತೈತಿ. ಇರಲಿಕ್ಕಂದ್ರೆ 6 ತಿಂಗಳಾಗಿದೆ ಒಂದು ಡಮ್. ಮತ್ತೊಬ್ಬ ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚಿತನ ವಿಸರ್ಜನೆ ಆಕೈತೋ, ಚುನಾವಣೆಗೆ ಹೋಗ್ತಾರೋ, ಕಾಕೋತ್ಕೋತಾರೆ ಜನ. ಅದರ ಸಲುವಾಗಿ ಈ ಇಬ್ಬರು ಸಹೋದರರನ್ನ ಕಡೆಗಣಿಸಿದ್ರೆ ಸಮಸ್ಯೆ ಭಾಳ ಆಗ್ತೈತಿ. ಅದರ ಸಲುವಾಗಿ ಈ ವಿಡಿಯೋ ನೋಡೋಕ್ಕಿಂತ ಮುಂಚಿತ ಬಾಲಚಂದ್ರಗೆ ಮತ್ತು ರಮೇಶ್ ಜಾರಕಿಹೊಳಿಗೆ ತಕ್ಷಣ ಮಂತ್ರಿ ಸ್ಥಾನ ಕೊಡಬೇಕನ್ನೋರ ಲೈಕ್ ಮಾಡಿರಿ, ಕೊಡಬೇಕನ್ನೋರು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ, ಫಾಲೋ ಮಾಡಿರಿ. ಮತ್ತು ಬೇರೆ ಸುದ್ದಿಗೆ ಬರ್ತಾನ್ರಿ. ನಮಸ್ಕಾರ ರೀ.